ಹಾಯ್ ಎವ್ರಿವನ್, ದಿನಕ್ಕೊಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಎನ್ನುವ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಾವು ಒಂದು ಈ ವಿಡಿಯೋದ ಸಿರೀಸ್ ನಲ್ಲಿ ಪ್ರತಿದಿನವೂ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂತದ್ದು. ರೆಗ್ಯುಲರ್ ಆಗಿ ಅಧ್ಯಯನ ಮಾಡುವಂತದನ್ನ ಕಂಟಿನ್ಯೂ ಮಾಡಿ ಅದರ ಜೊತೆಗೆ ಪ್ರತಿದಿನವೂ ಸಹ ಒಂದು ಎಕ್ಸ್ಟ್ರಾ ಆಗಿರುವಂತಹ ಪ್ರಶ್ನೆಯನ್ನು ಉತ್ತರಿಸ್ತಾ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಹೀಗೆ ಮಾಡ್ಕೊಂಡು ಬಂದಿದ್ದಾದಲ್ಲಿ 100 ದಿನ ಮುಗಿಯುವಷ್ಟರಲ್ಲಿ ನೀವು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಪಾಸ್ ಮಾಡುವಂತಹ ಸಾಧ್ಯತೆ ಇರುವಂತದ್ದಾಗಿದೆ. ಆ ಕಾರಣಕ್ಕೋಸ್ಕರ ನಾವು ಪ್ರತಿದಿನ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇದು 14ನೇ ಭಾಗದ ವಿಡಿಯೋ ಆಗಿರುವಂತದ್ದು. ಈ ದಿನದಲ್ಲೂ ಸಹ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನ ಉತ್ತರಿಸಿಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ, ಹಾಗೂ ನೀವು ಇನ್ನೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀಯಾದಲ್ಲಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಅನ್ನ ಪ್ರೆಸ್ ಮಾಡಿ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ನೀವು ನಿಮ್ಮ ಮೊಬೈಲ್ ನಲ್ಲಿ ಪಡೆದುಕೊಳ್ಳಬಹುದಾಗಿರುವಂತದ್ದು. ಬನ್ನಿ, ಈ ಒಂದು 14ನೇ ದಿನದ ವಿಡಿಯೋದಲ್ಲಿನ ಪ್ರಶ್ನೆಯನ್ನು ನೋಡ್ಕೊಂಡು ಬರೋಣ. ಪ್ರಶ್ನೆ ಇರುವಂತದ್ದು, ಅನಿಬೆ ಸೆಂಟರ್ ಸುಧಾರಣಾ ಕ್ರಮಗಳಾವುವನು? ಇದು ಒಂದು ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂತದ್ದು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂತಹ ಪ್ರಶ್ನೆ ಆಗಿರುವಂತದ್ದು. ಈ ಪ್ರಶ್ನೆನ ಇನ್ನೊಂದು ರೀತಿಯಲ್ಲೂ ಸಹ ಕೇಳಬಹುದಾಗಿರುವಂತದ್ದು. ಏನಂದಾಗ, ಥಿಯೋಸೋಫಿಕಲ್ ಸೊಸೈಟಿಯ ಸುಧಾರಣಾ ಕ್ರಮಗಳಾವು, ಅನಿಬೆ ಸೆಂಟರ್ ಸುಧಾರಣಾ ಕ್ರಮಗಳಾವು ಅಥವಾ ಥಿಯೋಸೋಫಿಕಲ್ ಸೊಸೈಟಿಯ ಸುಧಾರಣಾ ಕ್ರಮಗಳು, ಹೀಗೆ ಪ್ರಶ್ನೆಯನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಕೇಳಬಹುದಾಗಿರುವಂತದ್ದು. ಪ್ರಶ್ನೆ ಉತ್ತರ ಒಂದೇ ರೀತಿಯಾಗಿರುವಂತದ್ದು. ಏನಿರುವಂತದ್ದು, ಅನಿಬೆ ಸೆಂಟರ್ ಅಥವಾ ಥಿಯೋಸೋಫಿಕಲ್ ಸೊಸೈಟಿ ಅವರು ಸುಧಾರಣಾ ಕ್ರಮಗಳು ಒಂದೇ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂತದ್ದಾಗಿರುತ್ತದೆ. ಹಾಗಾಗಿ ಇಲ್ಲಿ ನಾವು ಪಾಯಿಂಟ್ ವೈಸ್ ನಲ್ಲಿ ಇದರ ಒಂದು ಉತ್ತರವನ್ನ ನೋಡ್ಕೊಂಡು ಬರೋಣ. ನಾವು ಪಾಯಿಂಟ್ಸ್ ನ ರೂಪದಲ್ಲಿ ಯಾಕೆ ನೋಡ್ಕೊಂಡು ಬರ್ತಾ ಇರುವಂತದ್ದು ಅಂತ ಹೇಳಿದಾಗ, ಈ ಒಂದು ಪ್ರಶ್ನೆಯ ಉತ್ತರಗಳು ನೋಡುವುದಕ್ಕೆ ಆಕರ್ಷಕವಾಗಿ ಕಾಣುವಂತದ್ದಾಗಿರ್ತದೆ, ಜೊತೆಗೆ ಈ ಒಂದು ಪಾಯಿಂಟ್ಸ್ ನ ರೂಪದಲ್ಲಿ ನೆನಪಿಟ್ಟುಕೊಳ್ಳುವುದಕ್ಕೂ ಸಹ ಸುಲಭವಾಗುವಂತದ್ದಾಗಿರ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆ ಉತ್ತರಗಳನ್ನು ಕೆಲವೊಂದು ಪಾಯಿಂಟ್ಸ್ ನ ರೂಪದಲ್ಲಿ ನೋಡ್ಕೊಂಡು ಬರೋಣ. ಮೊದಲನೇ ಪಾಯಿಂಟ್ ಆಗಿರುವಂತದ್ದು, ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದ್ದು. ಇವರೇನ್ ಮಾಡಿದ್ರು, ಭಾರತೀಯ ಸಂಸ್ಕೃತಿ, ಭಾರತೀಯರ ಬಗ್ಗೆ ಒಂದು ಅಭಿಮಾನವನ್ನು ಬಿತ್ತಿರುವಂತದ್ದು ಈ ಒಂದು ಥಿಯೋಸೋಫಿಕಲ್ ಸೊಸೈಟಿ ಅಥವಾ ಅನಿಬೆ ಸೆಂಟರ್ ಸುಧಾರಣಾ ಕ್ರಮಗಳಲ್ಲಿ ಬರುವಂತದ್ದಾಗಿದೆ. ಇನ್ನು ಎರಡನೇ ಅಂಶ ಆಗಿರುವಂತದ್ದು, ಸಮಾನತೆ ಮತ್ತು ವಿಶ್ವ ಸೋದರತೆ ವೃದ್ಧಿಸಲು ಪ್ರಯತ್ನಿಸಿದರು. ಇವರು ಸಮಾನತೆ ಮತ್ತು ವಿಶ್ವ ಸೋದರತೆ ಭಾವನೆಯನ್ನು ವೃದ್ಧಿಸುವುದಕ್ಕಾಗಿ ಪ್ರಯತ್ನಿಸಿರುವಂತದ್ದು ಆಗಿದೆ. ಇನ್ನು ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನು ಬೆಂಬಲಿಸಿರುವಂತದ್ದು ಆಗಿದೆ. ಇನ್ನು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಇವರು ಪ್ರಾರಂಭಿಸಿರುವಂತಹ ಪತ್ರಿಕೆ ಇರುವಂತದ್ದು ನ್ಯೂ ಇಂಡಿಯಾ ಅನ್ನೋ ಪತ್ರಿಕೆ ಆಗಿರುವಂತದ್ದು. ಇನ್ನು 1916ರಲ್ಲಿ ಹೋಮ್ ರೂಲ್ ಚಳವಳಿಯನ್ನ ಪ್ರಾರಂಭಿಸಿರುವಂತದ್ದು ಆಗಿದೆ. ಇನ್ನು 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದರು. ಇವರು 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿರುವಂತದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್. ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿರುವಂತಹ ಮಹಿಳೆ ಸಹ ಈ ಅನಿವೆಸೆಂಟ್ ಆಗಿರುವಂತದ್ದು. 1917ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿರುವಂತದ್ದಾಗಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವತಂತ್ರ ಚಳವಳಿಗೆ ಇವರು ಅಪಾರ ಕೊಡುಗೆಯನ್ನು ನೀಡಿರುವಂತರು. ಭಾರತದ ತಾತ್ವಿಕ ವಿಚಾರಕ್ಕಾಗಿರ್ಲಿ ಮತ್ತು ಸ್ವತಂತ್ರ ಚಳವಳಿಗಾಗಿರ್ಲಿ ಇವರು ಕೊಡುಗೆ ಅಪಾರವಾಗಿರುವಂತಹ ಅಂಶ ಆಗಿರುವಂತದ್ದು. ಇವಿಷ್ಟು ಅಂಶಗಳು ಬರುವಂತದ್ದಾಗಿದೆ. ಇನ್ನು ಕೊನೆಯ ಪಾಯಿಂಟ್ ಯಾವ ರೀತಿ ಹಾಕೊಳ್ಬಹುದು ಅಂದಾಗ, ಇವುಗಳು ಅನಿಬೆ ಸೆಂಟರ್ ಅವರ ಸುಧಾರಣಾ ಕ್ರಮಗಳು ಅಥವಾ ಥಿಯೋಸೋಫಿಕಲ್ ಸೊಸೈಟಿಯ ಸುಧಾರಣಾ ಕ್ರಮಗಳು ಅಂತ ಹೇಳಿ ಯಾವ ರೀತಿ ಪ್ರಶ್ನೆ ಕೇಳಿರ್ತಾರೆ ಆ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂತದ್ದು ಆಗಿದೆ. ಇಷ್ಟು ಪಾಯಿಂಟ್ಸ್ ಗಳ ರೂಪದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದು. ಈ ಒಂದು ಪಾಯಿಂಟ್ಸ್ ಗಳನ್ನು ನಿಮ್ಮ ನೋಟ್ಬುಕ್ ನಲ್ಲಿ ಬರೆದುಕೊಂಡು ಒಂದು 5 ಬಾರಿ ಪ್ರಾಕ್ಟೀಸ್ ಮಾಡಿ, ಆನಂತರ ನೋಡದೇನೆ ಸ್ವತಂತ್ರವಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಹಿಂದಿನ ಒಂದು ವಿಡಿಯೋಗಳ ಒಂದು ಪ್ರಶ್ನೆಗಳನ್ನು ಸಹ ಪ್ರತಿದಿನ ರಿಮೈಂಡ್ ಮಾಡ್ಕೊಳ್ತಾ ಬನ್ನಿ. ಮುಂಬರುವಂತಹ ವಿಡಿಯೋಗಳನ್ನು ಸಹ ವೀಕ್ಷಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ, ಅವರು ಸಹ ಉತ್ತರಿಸಲಿ, ಅವ್ರ ಜೊತೆ ಡಿಸ್ಕಷನ್ ಮಾಡ್ಕೊಂಡು ಬನ್ನಿ. ಹೆಚ್ಚು ಕಾಲ ಇನ್ನಷ್ಟು ನೆನಪಿಟ್ಟುಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂತದ್ದಾಗಿರ್ತದೆ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.